ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನೀಗ ಅಸ್ಸಾಂನ ಗೋಹಟ್ಟಿಲಿದ್ದೀನಿ. ಅಸ್ಸಾಂನ ಗೋಹಟ್ಟಿ, ಈ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಟೋಟಲಾಗಿ 7 ರಾಜ್ಯಗಳಿದೆ. ಆ ಅಷ್ಟೂ ರಾಜ್ಯಗಳಿಗೂ ನೀವು ಯಾವುದಾದ್ರೂ ಯಾವುದೇ ಮೂಲೆಗೆ ಹೋಗಬೇಕು ಅಂತಂದ್ರು ಈ ಅಸ್ಸಾಂಗೆ ಬರಲೇಬೇಕು. ಅಸ್ಸಾಂನ ಗೋಹಟ್ಟಿನೇ ಗೇಟ್ವೇ. ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ ಇದೆ ಗೋಹಟ್ಟಿಗೆ. ದಿನ ಪ್ರತಿದಿನ ಟ್ರೈನ್ ಇದೆ ಬೆಂಗಳೂರಿಂದ ಗೋಹಟ್ಟಿಗೆ. ಪ್ರತಿದಿನ ಟ್ರೈನ್ ಇದೆ ಡೈರೆಕ್ಟಾಗಿ. ಆದರೆ ನೀವೇನಾದರೂ ಆ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಒಂದು ತಿಂಗಳ ಹಿಂದೆನೇ ಬುಕ್ ಮಾಡಬೇಕು. ಅಷ್ಟು ರಶ್ಶು, ಅಷ್ಟು ಜನ. ಈ ಗೋಹಟ್ಟಿಲಂತೂ ಏನು ಸಿಕ್ಕಾಪಟ್ಟೆ ಜನ ಪಾನ್ ತಿಂತಾರೆ ತಿಂತಾರೆ ಅಂತೀರಾ? ಉತ್ತರ ಪ್ರದೇಶಕ್ಕಿಂತ ಸಿಕ್ಕಾಪಟ್ಟೆ ಪಾನ್ ತಿಂತಾರೆ. ಯಾಕಂದರೆ ಮುಂಚೆ ಈ ಗೋಹಟ್ಟಿಲಿ ಸಿಕ್ಕಾಪಟ್ಟೆ ಅಡಿಕೆ ಉತ್ಪಾದನೆ ಆಗ್ತಾ ಇತ್ತು. ಅದಕ್ಕೆ ಇದ್ರ ಹೆಸರು ಗೋಹಟ್ಟಿ ಅಂತ ಬಂತು. ಗೋ ಅಂತಂದರೆ ಅಡಿಕೆ, ಹಟ್ಟಿ ಅಂದರೆ ಬಜಾರು. ಟೋಟಲಾಗಿ 51 ಶಕ್ತಿಪೀಠ ಇದೆ ಇಡೀ ಪ್ರಪಂಚದಲ್ಲಿ. ಎಲ್ಲದಕ್ಕಿಂತ ಶಕ್ತಿಶಾಲಿಯಾಗಿರೋಂಥ ಶಕ್ತಿಪೀಠ ಈ ಗೋಹಟ್ಟಿಲಿರುವಂಥ ಶಕ್ತಿಪೀಠ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಮತ್ತೆ ಸತಿ ಯಾವಾಗ ಮದುವೆ ಆಗ್ತಾರೆ? ಈ ಮದುವೆ ಸತಿಯ ತಂದೆ ದಕ್ಷನ್ಗೆ ಇಷ್ಟ ಇರಲಿಲ್ಲ. ಅದಕ್ಕೆ ದಕ್ಷ ಮಾಡೋ ಅಂತ ಮಹಾಯಜ್ಞಕ್ಕೆ ಶಿವನು ಮತ್ತೆ ಸತಿನ ಕೂಗ್ಲಿಲ್ಲ. ಕರೆದಿರೋ ಅಂತ ಜಾಗಕ್ಕೆ ಯಾರಾದ್ರೂ ಹೋದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಹಂಗೇನೆ ಕರಿತಾ ಇದ್ರು ಸತಿ ತನ್ನ ತಂದೆ ಮಾಡ್ತಿರೋಂಥ ಯಜ್ಞದ ಜಾಗಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ತುಂಬಾನೇ ಅವಮಾನ ಮಾಡ್ತಾರೆ. ಬರೀ ಸತಿಗಲ್ದಿರ ಸತಿಯ ಗಂಡನಾದ ಶಿವನ್ಗೂ ಅವಮಾನ ಮಾಡ್ತಾರೆ. ಯಾರಾದ್ರೂ ಹೆಣ್ಮಕ್ಳಿಗೆ ತನ್ನ ಗಂಡನ ಬಗ್ಗೆ ಏನಾದರೂ ಅಂದರೆ ಯಾರಾದರೂ ಸುಮ್ಮನಿರ್ತಾರ? ಹಂಗೇನೆ ಸತಿ ಕೈಲಿ ಈ ಅವಮಾನನ ಸಹಿಸ್ಕೊಳಕಾಗ್ಲಿಲ್ಲ. ದಕ್ಷ ಮತ್ತೆ ಅಲ್ಲಿರುವಂಥ ಋಷಿಗಳು ಮಾಡ್ತಾ ಇದ್ದಂಥ ಯಜ್ಞದ ಕುಂಡಕ್ಕೆ ಬಿದ್ದು ಅಲ್ಲಿ ಪ್ರಾಣ ಕಳ್ಕೊತಾರೆ ಸತಿ. ಈ ವಿಷಯ ಶಿವನ್ ಗೊತ್ತಾದಾಗ ತುಂಬಾ ಕ್ರೋಧಗೊಂಡು ಆ ಸತಿಯ ದೇಹವನ್ನು ಎತ್ಕೊಂಡು ಇಡೀ ಬ್ರಹ್ಮಾಂಡದ ಮೇಲೆ ಶಿವ ತಾಂಡವ ಆಡ್ತಾರೆ. ಆವಾಗ ದೇವನು ದೇವತೆಗಳಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಶಿವ ಎಲ್ಲಿ ಇಡೀ ಬ್ರಹ್ಮಾಂಡನ ನಾಶ ಮಾಡ್ಬಿಡ್ತಾನೆ ಅಂತ. ಅವಾಗ ಭಗವಾನ್ ವಿಷ್ಣು ತನ್ನ ಕೈಲಿರುವಂಥ ಸುದರ್ಶನ ಚಕ್ರದಿಂದ ಆ ಸತ್ತಿರೋಂಥ ಸತಿಯ ದೇಹವನ್ನು 51 ತುಂಡುಗಳನ್ನ ಮಾಡ್ತಾರೆ. ಆ 51 ತುಂಡುಗಳು ಇಡೀ ಭೂಮಂಡಲದ ಮೇಲೆ ಬೇರೆ ಬೇರೆ ಜಾಗಗಳಿಗೆ ಬೀಳುತ್ತೆ. ಆ ದೇಹದ ಭಾಗ ಬಿದ್ದಂಥ 51 ಜಾಗಗಳು ಈಗ 51 ಶಕ್ತಿಪೀಠಗಳಾಗಿವೆ. ಇಲ್ಲ ಚಲ ಪರ್ವತದ ಮೇಲೆ ಇದೀವಿ ನಾವೀಗ. ಇಲ್ಲಿಂದ ವ್ಯೂ ನೋಡಿ, ಅದ್ಭುತವಾಗಿದೆ ಇದಂತೂ. ಮನಮೋಹಕ ದೃಶ್ಯ. ನೀಚೆ ಕ್ಯಾ ಹೇ ಭಯ್ಯ? ಕೌನ್ಸಾ ರಸ್ತಾ ನೀಚೆ ಜಾನೆ ಕಾ? ನಾನು ನಿಮ್ಗೆ ಹೇಳಿದ್ನಲ್ಲ, ವಿಷ್ಣು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳನ್ನಾಗಿ ಮಾಡ್ತಾನೆ. ಆ ತುಂಡಾದಂಥ ಅಷ್ಟು ಸತಿಯ ಬೇರೆ ಬೇರೆ ಭಾಗಗಳು ಭಾರತದಲ್ಲಿ ಅಲ್ದಿರಾ ಭಾರತದ ಸುತ್ತಮುತ್ತ ಇರುವಂಥ ಟಿಬೆಟ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನಲ್ಲೂ ಬೀಳುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಸತಿಯ ಶಿರ ಬೀಳುತ್ತೆ. ನಾನಿರುವಂಥ ಈ ಗೋಹಟ್ಟಿಲಿ ಅದೇ ಸತಿಯ ಯೋನಿ ಭಾಗ ಬೀಳುತ್ತೆ, ಅಂದರೆ ಜನನಾಂಗ ಈ ಜಾಗದಲ್ಲಿ ಬೀಳುತ್ತೆ. ಇದಂತೂ ಅತ್ಯಂತ ಶಕ್ತಿಯುತವಾದಂಥ ಶಕ್ತಿಪೀಠ. ಎಷ್ಟೊಂದು ಜನ ಬರ್ತಾರೆ ಇಲ್ಲಿ, ಮಾಟ ಮಂತ್ರ ತಂತ್ರ ಗಿಂತ್ರ ಏನೇ ಆಗಿದ್ರು ಎಲ್ಲ ನಿವಾರಣೆ ಆಗುತ್ತಂತೆ. ಮತ್ತು ಈ ಜಾಗದಲ್ಲೂ ಮಾಟ ಮಂತ್ರ ಎಲ್ಲ ಮಾಡ್ತಾರೆ. ಅದೆಲ್ಲ ಒಂದು ಕಡೆಗಾದರೆ ಈ ಶಕ್ತಿಪೀಠಕ್ಕೆ ಭಾರತದ ಬೇರೆ ಬೇರೆ ಜಾಗಗಳಿಂದ ಊರುಗಳಿಂದ ಇಲ್ಲಿಗೆ ಜನ ಬರ್ತಾರೆ. ಈ ಚಿನ್ನದ ಕಲಶ ಮುಖೇಶ್ ಅಂಬಾನಿಯವರು ಕೊಟ್ಟಿದ್ದು ಈ ಕಾಮಾಖ್ಯ ದೇವಿಯ ದೇವಾಲಯಕ್ಕೆ. ಸತತವಾಗಿ 3 ಗಂಟೆ ಕ್ಯೂಯಲ್ಲಿ ನಿಂತ್ಕೊಂಡು ಆದಮೇಲೆ ತಾಯಿಯ ದರ್ಶನ ಆಯಿತು. ಗರ್ಭಗುಡಿಯ ಒಳಗಡೆ ಕಾಮಾಖ್ಯ ದೇವಿಯ ಯಾವುದೇ ವಿಗ್ರಹ ಇಲ್ಲ. ಅಲ್ಲಿ ಕಾಮಾಖ್ಯ ದೇವಿಯ ಯೋನಿ ಇದೆ, ಅದನ್ನೇ ಎಲ್ಲರೂ ದರ್ಶನ ಮಾಡೋದು ಭಕ್ತಿಯಿಂದ. ಇದು ಇಲ್ಲಿ ಕಾಯಿನ್ಗಳನ್ನ ಮೆಚ್ಚಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾವು ಮೆಚ್ಚೋದೆ ಅಂಟ್ಕೋತಾ ಇಲ್ಲ, ಕಮಾನ್ ಅಂಟ್ಕೋತಾನೆ ಇಲ್ವಲ್ಲ. ಹೆಂಗಂಟ್ಸವ್ರಿ ಇವರು ಇಲ್ಲಿ ಇಟ್ಬಿಡೋದೆ. ಓಕೆ, ಇದು ಗಣಪತಿ, ವಿಘ್ನ ನಿವಾರಕ ಗಣಪತಿಯ ಪ್ರತಿಮೆ. 12ನೇ ಶತಮಾನದಲ್ಲಿ ಮೊದಲನೇ ದೇವಸ್ಥಾನ ಇತ್ತು. ಅವಾಗ
ಮೊಘಲರು ಬಂದಾಗ ಅವ್ರು ಏನ್ ಮಾಡಿರ್ತಾರೆ ಅಂತ ನಿಮಗೆ ಗೊತ್ತೇ ಗೊತ್ತಿರುತ್ತೆ. ಇಲ್ಲಿರುವಂತ ದೇವಸ್ಥಾನ ಪೂರ್ತಿ ಇಲ್ದೇ ಇರೋ ತರ ಮಾಡ್ಬಿಟ್ಟಿದ್ರು, ಅದಾದ್ಮೇಲೆ ತಿರ್ಗಾ ಕಟ್ಟಿದ್ರು, ತಿರ್ಗಾ ನಾಶ ಮಾಡಿದ್ರು. ಇದು ಮೂರನೇ ದೇವಸ್ಥಾನ ಇದು ಕಟ್ಟಿರೋದು. ಇದೆಲ್ಲ ದೇವ್ರಿಗೆ ಅರ್ಪಿಸಿರುವಂತ ಪಾರಿವಾಳಗಳು. ಮುಂದೆ ಬರುವಂತ ಕೆಲವು ದಿನಗಳಲ್ಲಿ ಇದನ್ನ ಬಲಿ ಹೊಡಿತಾರೆ. ನಾನು ನೋಡಿರೋ ಪ್ರಕಾರ ಪಾರಿವಾಳನ ಎಲ್ಲೂ ಬಲಿ ಹೊಡೆದಿದ್ ನಾನು ನೋಡಿಲ್ಲ, ಕೇಳೂ ಇಲ್ಲ. ಇದು ಹೊಸದು ನನಗೆ, ಮೋಸ್ಟ್ಲಿ ನಿಮಗೂ ಹೊಸದು ಅಂತ ಕಾಣುತ್ತೆ. ಮತ್ತೆ ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ವರ್ಷದ 365 ದಿನ ಓಪನ್ ಇರುತ್ತೆ, ಆದ್ರೆ ಜೂನ್ ತಿಂಗಳಲ್ಲಿ ಮೂರೇ ಮೂರು ದಿನ ಮಾತ್ರ ಕ್ಲೋಸ್ ಇರುತ್ತೆ ಈ ದೇವಸ್ಥಾನ. ಯಾಕಂದ್ರೆ ಅವಾಗ ತಾಯಿಯ ಮಾಸಿಕ ಅಂತೆ, ಋತುಮಾನದ ಕಾಲ ಅಂತೆ ಅವಾಗ. ಅದಕ್ಕೋಸ್ಕರ ಆ ಮೂರು ದಿನ ಮಾತ್ರ ಕ್ಲೋಸ್ ಮಾಡಿರ್ತಾರೆ. ಅದ್ ಬಿಟ್ರೆ ಇನ್ ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು ನೀವು ಇದನ್ನ. ಆಟೋ ಕ್ಯಾಬ್ ಜೊತೆ ಈ ಸೈಕಲ್ ರಿಕ್ಷಾನ ಓಡಿಸ್ತಾರೆ, ಎಲ್ಲ ಕಾಂಬನ್ ಇಲ್ಲಿ ಸೈಕಲ್ ರಿಕ್ಷಾಗಳಲ್ಲಿ ಓಡಾಡೋದು. ಆದ್ರೆ ನನಗೇನ್ ಫೀಲ್ ಆಗ್ತಾ ಇದೆ, ಸೈಕಲ್ ರಿಕ್ಷಾದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದೆ, ಎಲ್ಲ ಒಳ್ಳೆ ತೇರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಂಗಿದೆ, ಎಲ್ಲ ಜನಗಳು ನಮ್ಮನ್ನೇ ನೋಡ್ತಾ ಇರ್ತಾರೆ, ಒಂಥರ ಫೀಲ್ ಆಗ್ತಾ ಇದೆ. ಆದ್ರೆ ಇಲ್ಲಿನ ಜನಗಳಿಗೆ ಇದೆಲ್ಲ ನಾರ್ಮಲ್, ಆಟೋದಲ್ಲಿ ಕುತ್ಕೊಂಡು ಹೆಂಗ್ ಹೋಗ್ತಾರೋ ಹಂಗೆ. ಒಂದ್ ಸೈಕಲ್ ರಿಕ್ಷಾ ಅಲ್ಲಿ ಇಬ್ರಿಬ್ರು ಕುತ್ಕೋಬಹುದು, ಒಬ್ರು ಆದ್ರೆ ಆರಾಮಾಗಿ ಕುತ್ಕೋಬಹುದು, ಇಬ್ರಾದ್ರೆ ಈ ತರ ಕಂಜೆಸ್ಟೆಡ್ ಆಗಿ ಕುತ್ಕೋಬೇಕು. ಮತ್ತೆ ಇಲ್ಲಿ ತುಳಿಯೋರು ಗಟ್ಟಿಯಾಗಿರ್ಬೇಕು, ಇವ್ರೇನ್ ಘಟೋದ್ ಗಚ್ಚ ಇದ್ದಂಗ ಅವ್ರು ಬಿಡಿ. ಇತ್ನ ಸಾಲ್ ಸೇ ಆಪ್ ಸೈಕಲ್ ಚಲಾರೋ ಭಯ್ಯ? हम तो बहुत साल हो गया. ब्रिटिश काल से? नहीं नहीं नहीं, 1947 से? नहीं नहीं नहीं, हमारा 20 हो गया है, रिक्शा चलाने 20 साल. अच्छा 20 साल हो गया है. ನಾವು ಕಂಡಂತೆ ನಮಗಿಂತ ಅಸ್ಸಾಮಿಗಳು ಟ್ರೆಡಿಷನಲ್ಲಿ ಫುಡ್ಡಲ್ಲಿ ತುಂಬಾ ಡಿಫ್ರೆಂಟು, ಎಲ್ಲ ಅಂದರೆ ಎಲ್ಲ ಯೂನಿಕ್ ಕಲ್ಚರ್ ಅವ್ರದ್ದಂತೂ. ನಮಗಂತೂ ಹೊಸದಾಗಿ ಅನಿಸ್ತಾ ಇರುತ್ತೆ. ನಿಮಗೀಗ ಅಸ್ಸಾಮ್ನ ಟ್ರೆಡಿಷ್ನಲ್ ಫುಡ್ನ ತಿನ್ನಿಸ್ತೀನಿ, ಬನ್ನಿ. ಇದಂತೂ ಟ್ರೆಡಿಷ್ನಲ್ ರೆಸ್ಟೋರೆಂಟು. ಅಸ್ಸಾಮಲ್ಲಿ ಏನೇನು ಸ್ಪೆಷಾಲಿಟಿ ಇರುತ್ತೋ ಎಲ್ಲ ಇಲ್ಲೇ ನೋಡ್ಬೋದು ನಾವು. ಒಂದೊಂದ್ಸಲ ಅಸ್ಸಾಮಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ನೋಡಿ ಭತ್ತದ ಹರಳನ್ನು ತಿನ್ಬಿಡ್ತಾರೆ, ಇದಕ್ಕೆ ಹಾಲು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ಬಿಡ್ತಾರೆ. ಆದರೆ ನಮಗೆಲ್ಲ ಇದು ಹೋಮಕ್ಕೆ ಸ್ವಾಹ ಸ್ವಾಹ ಅಂತ ಹಾಕಿ ಹಾಕಿ ಅಭ್ಯಾಸ. ಇದನ್ನು ತಿನ್ನಬೇಕು ಅಂದರೆ ಕಷ್ಟ ಆಗುತ್ತೆ. ಇದು ಏನಿದು ಏನು ಗೊತ್ತೇ ಇಲ್ವಲ್ಲ, ಅಸ್ಸಾಮಿ ಲ್ಯಾಂಗ್ವೇಜಲ್ಲಿ ಬರೆದಿದ್ದಾರೆ, ಅರ್ಥ ಆಗಲ್ಲ ನಮಗೆ. ಫ್ರೈ ಫಿಶು ಇದಂತೂ ಮೇನ್ ಫುಡ್ ಇಲ್ಲಿ, ಅಸ್ಸಾಮಿಯ ಟ್ರೆಡಿಷ್ನಲ್ ಪ್ರಾಡಕ್ಟ್ಗಳು ಇಲ್ಲಿ ಇಟ್ಟಿದ್ದಾರೆ. ಇದ್ರ ಒಳಗಡೆ ರೆಸ್ಟೋರೆಂಟು. ಅಷ್ಟು ದೂರದಿಂದ ಬಂದೆ, ಅಸ್ಸಾಮ್ನ ಟ್ರೆಡಿಷ್ನಲ್ ಫುಡ್ ತಿನ್ನೋಕ್ಕೆ ಹೆಂಗಿರುತ್ತೆ ನೋಡೋಣ. ನಿಮಗೂ ತಿನ್ನಿಸ್ತೀನಿ, ನೀವು ತಿನ್ನಿ. ಇದನ್ನು ಕಲರ್ಫುಲ್ಲಾಗಂತೂ ಕಾಣ್ತಾ ಇದೆ ನೋಡೋಕ್ಕೆ. ಅನ್ನ ದಾಲು ಅದ್ರ ಸುತ್ತ ತರಕಾರಿಗಳು ಹಾಕವ್ರೆ, ಬೇಯಿಸ್ ಬೇಯಿಸ್ಬಿಟ್ಟು ಒಂದೊಂದು ತರಕಾರಿ ಹಿಂಗೆ ಹಾಕವ್ರೆ. ಉಪ್ಪು ಇಲ್ಲ, ಹುಳಿನೂ ಇಲ್ಲ. ಇದು ದಾಲಂತೆ, ನೋಡೋಣ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ. ಘಮ 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 ಅಂತ ಮೂಗು ಗತ್ತಾ ಇದೆ. ರೈಸ್ ಅನ್ಲಿಮಿಟೆಡ್ ಹೋತಾ ಹೇ? ಹಾ ಠೀಕ್ ಹೇ, ಜಮಾಯಿಸೋದೆ ಹಂಗಾರೆ. ಚೆನ್ನಾಗಿದೆ. ವಾಹ್, ಈಗ ಬ್ರಹ್ಮಪುತ್ರ ನದಿ ಪಕ್ಕ ಇದ್ದೀನಿ ನಾನು. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಫುಲ್ ಬ್ರಹ್ಮಪುತ್ರ ನದಿ ಅದು. ಇವತ್ತು ಏನು ಸ್ಪೆಷಲ್ ಒಕೇಶನ್ ನಂಗಂತೂ ಗೊತ್ತಿಲ್ಲ. ಅಲ್ಲಿ ಹರಿತಾ ಇರುವಂತ ಬ್ರಹ್ಮಪುತ್ರ ನದಿಗೆ ಆರತಿ ನಡೀತಾ ಇದೆ. ಕೈಲಾಶಿ ಕಾಶಿ ಕೇ ವಾಸಿ ಬಾಬಾ ಅವಿನಾಶಿ ಜಾನ ಸಾ.
शुक्रेश्वर बाबा की, बाणेश्वर बाबा की, ब्रह्मपुत्र बाबा की, अपने अपने गुरुदेव की।